ಎಂಟಿಎಂಎಲ್ ಫೋಟೋಗ್ರಫಿ ಎಕ್ಸಿಬಿಷನ್ ಇದು. ಇದು 10ನೇ ವರ್ಷದ ಎನ್ ಟಿ ಎಂ ಎಲ್ ಫೋಟೋ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂತಂದ್ರೆ ನಾನು ಎ.ಎನ್. ಕೃಷ್ಣಮೂರ್ತಿ, ಅದು ಮುರಳಿ ಸರ್. ಈಗ ನಮ್ಮ ಎನ್ ಟಿ ಎಂ ಎಲ್ದು 10 ಇಯರ್ಸ್ ಆಗಿದೆ, ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ದೇ ಫೋಟೋ ಬಂದಿದೆ, ಹೆಂಗ ಅನಿಸ್ತಾ ಇದೆ? ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಫೋಟೋ ಹಬ್ಬ ನಡೆದಿದ್ದು 2 ದಿವಸ, ಫೆಬ್ರವರಿ 24 ಹಾಗೂ 25ನೇ ತಾರೀಕು. ನನ್ನ ಹೆಸರು ಡಾಕ್ಟರ್ ಶಿವಾನಂದ್ ನೆರನಾಳ್ ಅಂತ. ಹಾಯ್ ನಮಸ್ಕಾರ, ನನ್ನ ಹೆಸರು ಶ್ರುತಿ ಭಾರದ್ವಾಜ್ ಅಂತ. ನಾನು ಒಂದು 17 ವರ್ಷದಿಂದ ಈ ಫೋಟೋಗ್ರಫಿ ಫೀಲ್ಡಲ್ಲಿ ಇದ್ದೀನಿ. ಹಿಂಗೆಲ್ಲ ಎನ್ ಟಿ ಎಂ ಎಲ್ ಫೋಟೋ ಎಕ್ಸಿಬಿಷನ್ ಸ್ವಾಗತ. ಇವು ನಾನು ತೆಗೆದಂಥ ಚಿತ್ರಗಳು. And this is my click which is selected and put up here. First basically now conservation photography and the 15 years in the tiger census avella maartaidini ee photography abhyasindha makkaligagi so dodogali abhyasindha olle idu ondu photography olle avyasa. So idu nanu yakshagana hinge yaro friend or maneyalli ಹೋಗಿ ಅಲ್ಲಿ ನೈಟ್ ಸ್ಟೇ ಮಾಡಿ, ಆಕ್ಚುಲಿ ತುಂಬಾ ಸ್ಟ್ರೇಂಜರ್ ಅವ್ರು ಯಾರಂತಾನೆ ಗೊತ್ತಿಲ್ಲ, ಹಂಗೆ ಹೋಗಿ ನೈಟ್ ಸ್ಟೇ ಮಾಡಿ ಅಲ್ಲಿ ನೈಟು ಗ್ರೀನ್ ರೂಮ್ ಅಲ್ಲಿ ಯಕ್ಷಗಾನದ ಮೇಕಪ್ ಹಾಕೋವಾಗ ಪರ್ಮಿಷನ್ ತಗೊಂಡು ತೆಗೆದಂತ ಫೋಟೋ. ಈ ತರ ಫೋಟೋಗ್ರಫಿ ನಾವು ಮೊಬೈಲ್ ಇಂದ ಶೂಟ್ ಮಾಡೋದ್ರಿಂದ ಈ ಕನ್ಸರ್ವೇಶನ್ ಫಾರೆಸ್ಟ್, ಈಗ ಹುಲಿ ಇದ್ರೆ ಕಾಡು, ಕಾಡಿದ್ರೆ ಹುಲಿ, ಪಕ್ಷಿ ಇದ್ರೆ ಅರಣ್ಯ, ಅರಣ್ಯ ಇದ್ರೆ ಪಕ್ಷಿ, ಈ ಕಾನ್ಸೆಪ್ಟ್ ನಮ್ಮ ಅವೇರ್ನೆಸ್ ತುಂಬಾ ಒಳ್ಳೆಯದು. ಆ್ಯಂಡ್ ನಾನು ಐ ಆಮ್ ಅನ್ ಆಂಟ್ರಪ್ರಿನರ್, ಐ ಓನ್ ಅ ಬಿಸ್ನೆಸ್, ಅಲಾಂಗ್ ವಿತ್ ದಟ್ ಫೋಟೋಗ್ರಫಿ ಒಂದು ಹಾಬಿ ನನಗೆ. ಮೋಸ್ಟ್ ಆಫ್ ದ ಟೈಮ್ ನಾನು ಸೋಲೋ ಟ್ರಾವೆಲ್ ಮಾಡ್ತೀನಿ, ಐ ಆಮ್ ಅ ಸೋಲೋ ಟ್ರಾವೆಲರ್. ಫೋಟೋಗ್ರಫಿಯಲ್ಲಿ ತುಂಬ ಹೆಣ್ಮಕ್ಳು ಕಮ್ಮಿ ಆಚೆ ಓಡಾಡೋದೆಲ್ಲ, ಆ್ಯಂಡ್ ದರ್ ಈಸ್ ಆಲ್ವೇಸ್ ಅ ನೀಡ್ ಆಫ್ ಸೇಫ್ ಸ್ಪೇಸ್ ಅನ್ ಅ ಕಮ್ಯುನಿಟಿ. ಎನ್ ಟಿ ಎಮ್ ಎಲ್ ನಾನು ಜಾಯ್ನ್ ಆಗಿದ್ದೇನೆ ಬಿಕಾಸ್ ಆಫ್ ದ ಲೈಕ್ ಮೈಂಡೆಡ್ ಪೀಪಲ್. ಮನೇಲೆಲ್ಲ ನಮ್ಮ ಅಮ್ಮ ಎಲ್ಲ ಹೆಂಗಂದ್ರೆ, ನಿನ್ ಮಗಳು ಏನ್ ಮಾಡ್ತಾಳೆ, ಅವ್ಳು ಲವ್ ಉಟ್ಟೆ ಏನೋ ತೆಕ್ಕೊಂಡಿರ್ತಾಳೆ, ಇಲ್ಲ ಫೋಟೋ ಏನೋ ಕ್ಲಿಕ್ ಮಾಡ್ಕೊಂಡಿರ್ತಾಳೆ, ಹೂವು ಅದು ಇದು ಅಂತ. ಸೊ ಅದ್ರದ್ದೊಂದು ವ್ಯಾಲ್ಯೂ ಮನೆಗಾಗ್ಲಿ ಫ್ರೆಂಡ್ಸ್ ಅಲ್ಲಾಗ್ಲಿ, ವೆನ್ ಪೀಪಲ್ ಡೋಂಟ್ ರೆಕಗ್ನೈಸ್, ದರ್ ಇಸ್ ಅ ಸ್ಟ್ರಾಂಗ್ ನೀಡ್ ಫಾರ್ ಅ ಲೈಕ್ ಮೈಂಡೆಡ್ ಕಮ್ಯುನಿಟಿ. ಅಟ್ ಲೀಸ್ಟ್ ನಮ್ದು ಇಂಟ್ರೆಸ್ಟ್ ಏನಿದೆ, ಥಾಟ್ಸ್ ಏನಿದೆ, ಅದು ಶೇರ್ ಮಾಡ್ಕೊಳ್ಳೋಕೆ ನಮ್ಮ ಒಂದು ಲೈಕ್ ಮೈಂಡೆಡ್ ನಮ್ಮ ಥರನೇ ಥಿಂಕ್ ಮಾಡೋರ್ದು ತುಂಬ ಅವಶ್ಯಕತೆ ಇರುತ್ತೆ. ಈ ಥರ ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡೋದ್ರಿಂದ ಏನಾಗುತ್ತೆ, ಜನಗಳಲ್ಲಿ ಆಸಕ್ತಿ ಹುಟ್ಟುತ್ತೆ, ನಿಸರ್ಗ ಅಂದ್ರೇನು, ಪಕ್ಷಿ ಅಂದ್ರೇನು, ಪ್ರಾಣಿ ಅಂದ್ರೆ, ನಮ್ಮ ಜೊತೆನೆ ಹುಟ್ಕೊಂಡಿರೋ ಎಷ್ಟೋ ಸಂತತಿಗಳು, ಸ್ಪೀಸೀಸ್ಗಳು ನಮ್ಗೆ ಗೊತ್ತೇ ಇರಲ್ಲ. ದಿಸ್ ಇಸ್ ಗ್ಯಾಲಕ್ಸಿ ಫ್ರಾಗ್ ಅಂತ 20 ವರ್ಷದ ಹಿಂದೆ ಇದು ನಶಿಸಿ ಹೋಗಿದೆ ಅಂತ ತಿಳ್ಕೊಂಡಿದ್ರು, ಈಗ ಅದು ಸ್ಟಿಲ್ ತಿರುಗ ಕಾಣಿಸ್ಕೊಂಡಿದೆ. ನಮಗೆ ಕಾಣದೇ ಇರುವಂತಹ ಸಂತತಿಗಳು ತುಂಬಾ ಇದೆ, ಅದನ್ನ ಹುಡುಕಿ ತೆಗೆಯೋದ್ರಲ್ಲಿ ನಮ್ಗೆ ಸಂತೋಷ ಕೊಡುತ್ತೆ. ಈ ತರ ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಜನಗಳಲ್ಲಿ ನೇಚರ್ ಬಗ್ಗೆ, ಪಕ್ಷಿಗಳ ಬಗ್ಗೆ, ಪ್ರಾಣಿ ಬಗ್ಗೆ ಅವೇರ್ನೆಸ್ ಇಟ್ಕೊಳುತ್ತೆ. ಅವೇರ್ನೆಸ್ ಇಟ್ಕೊಳ್ಳೋದ್ರಿಂದ ಇದು ಅಷ್ಟೇ, ರೈನೋಸರಸ್ ಇದು ಕಾಜಿರಂಗದಲ್ಲಿ ತೆಗೆದಿರೋದು, ಇದು ಒಂದು ಎಕ್ಸ್ಕ್ಲೂಸಿವ್ ಇದು ಒಂದು ಎಂಡೇಂಜರ್ ಸ್ಪೀಸೀಸ್ ಅಷ್ಟೇ ಪಕ್ಷಿಗಳು. ಇದು ಒಂದು ಬ್ಲ್ಯಾಕ್ ಲೆಪರ್ಡ್ ಅಂತ, ಮೆಲನಿಸ್ಟಿಕ್ ಲೆಪರ್ಡ್. ಸೊ ನಾವು ಅಮೆಚೂರ್ ಫೋಟೋಗ್ರಾಫರ್ಸ್ಗೆ ಒಂದು ವೇದಿಕೆ ಬೇಕು, ಯಾಕಂದ್ರೆ ಕಲ್ತ್ಕೊಳ್ಳೋಕೆ ಅದು ಓಷನ್ ಥರ. ಆ ಥರ ಇದ್ದಾಗ ಎನ್ ಟಿ ಎಮ್ ಎಲ್ ನೇಚರ್ ಥ್ರೂ ಮೈ ಲೆನ್ಸ್, ಅಂದರೆ ಬ್ಯೂಟಿ ಇಸ್ ಇನ್ ದ ಐ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಾರೆ. ನಾವು ನೋಡೋ ನನ್ನ ಫ್ರೆಂಡ್ಸ್ ಎಲ್ಲ ಶಾಕ್, ಏ ಇದು ಹಿಂಗೆ ನೋಡಿದೀವಲ್ಲ, ಅಷ್ಟು ಚೆನ್ನಾಗಿ ಇದೆಲ್ಲೇ ತೆಗೆದೆ ಅಂತ ಹೇಳ್ತಾರೆ. ಇಲ್ಲ ಒಂದು ಚಿಕ್ಕ ಚಿಕ್ಕ ಮ್ಯಾಕ್ರೋ ಫೋಟೋಗ್ರಫಿ ತೆಗೆದಾಗ ಲೈವ್ ಆಗಿ ನೋಡೋಕೆ ಅದು ಅಷ್ಟು ಚೆನ್ನಾಗಿದೆ ಅನ್ಸಲ್ಲ, ಬಟ್ ಫೋಟೋ ತೆಗೆದಾಗ ದೇ ಬಿ ವಾರ್ಡ್ ವಿತ್ ದ ಥಿಂಗ್. ಸೊ ನೇಚರ್ ಥ್ರೂ ಮೈ ಲೆನ್ಸ್ ಅಂದರೆ ಒಂದು ದೃಷ್ಟಿಕೋನ, ನಮ್ಮ ದೃಷ್ಟಿಯಲ್ಲಿ ನೇಚರ್ ಹೆಂಗೆ ಕಾಣಿಸುತ್ತೆ ಅನ್ನೋ ಒಂದು ಥಾಟಲ್ಲಿ ಈ ಹೆಸರು ಮಾಡಿದ್ವಿ. ಆ್ಯಂಡ್ ದಿಸ್ ಕಮ್ಯುನಿಟಿ ವಾಸ್ ಸ್ಟಾರ್ಟೆಡ್ ಪ್ಯೂರ್ಲಿ ಫಾರ್ ಅಮೆಚೂರ್ ಫೋಟೋಗ್ರಫರ್ಸ್, ಯಾಕಂದರೆ ಕಲ್ತ್ಕೊಳ್ಳೋಕ್ಕೆ ಒಂದು ವೇದಿಕೆ ಇರಲಿ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಟೀಮ್ ಹೂ ಗೇವ್ ಮಿ ಅನ್ ಆಪರ್ಚುನಿಟಿ ಟು ಫೈನಲಿ ಕಮ್ ಹಿಯರ್. 10 ವರ್ಷ ಆಯಿತು ನಾನು ಫೋಟೋಗ್ರಫಿಗೆ ಬಂದು, ಇಟ್ ಫೀಲ್ಸ್ ಗುಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಎ ಚಾನ್ಸ್ ಟು ಟಾಕ್ ಇನ್ ಯುವರ್ ಚಾನಲ್. 2ನೇ ದಿವಸ ಆದರೂ ಸಾಕಷ್ಟು ಜನ ಬರ್ತಾ ಇದ್ರು. ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಈವನ್ ಪಬ್ಲಿಕ್ ಕೂಡ ವಿಸಿಟ್ ಮಾಡಿ ಈ ಅದ್ಭುತವಾದಂತಹ ಫೋಟೋಗ್ರಫೀಸ್ನ ನೋಡ್ತಾ ಇದ್ರು. ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಅದು ದೇವಾಲಯದ ಬಗ್ಗೆ ಆಗಿದ್ದಲ್ಲಿ ಅಲ್ಲಿರುವಂತಹ ಶಿಲಾಶಾಸನದ ಬಗ್ಗೆ ಮಾತಾಡ್ತೀನಿ. ಅದೇ ರೀತಿ ಒಂದು ಅದರಲ್ಲೇ ಇಂಟ್ರೆಸ್ಟ್ ಇರೋವಂಥ ಒಬ್ಬ ವ್ಯಕ್ತಿನ ನಾನು ಭೇಟಿಯಾದ. ಬಸದಿ
ಹಾಯ್ ಸರ್, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಾವು ಕಾರ್ಕಳದ ದೇವಸ್ಥಾನದ ಬಗ್ಗೆ ಅವ್ರಿಗೆ ಆರ್ಕಿಟೆಕ್ಚರ್ ಅನ್ನ ಹೇಳ್ತಾ ಇದ್ದೇನೆ. ಓಕೆ, ನಿಮ್ದು ಎರಡು ಫೋಟೋಸ್, ಮೂರಾ ನಾಲ್ಕ? ಒಂದು ಮೂರು ಫೋಟೋ. ಹೆಂಗಿದೆ, ಹೆಂಗ್ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಮೂಲ ಉದ್ದೇಶ ಆರ್ಕಿಟೆಕ್ಚರ್ ಅನ್ನ ಜನರಿಗೆ ಪರಿಚಯ ಮಾಡಿಸ್ಕೊಳ್ಳೋದು. ಸೊ ಅದರಿಂದ ಸಾಕಷ್ಟು ಬೇರೆ ಬೇರೆ ಫೋಟೋಗ್ರಫಿಗಳನ್ನು ಮಾಡ್ತಾ ಬಂದ್ವಿ. ಸೊ ಜನರಿಗೆ ನಮ್ಮ ರಿಚ್ ಹೆರಿಟೇಜ್ ಆಗಲಿ, ಸಂಸ್ಕೃತಿ ಆಗಲಿ ತಲುಪಬೇಕು ಅನ್ನೋ ಉದ್ದೇಶದಿಂದ ತೆಗೆದು ಫೋಟೋಗಳು. ಅದರಲ್ಲಿ ಒಂದು ಫೋಟೋ ಶ್ರವಣಬೆಳಗೊಳ, ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕಕ್ಕೆ ತೆಗೆದಂಥ ಫೋಟೋ. ಸೊ ಬೇರೆ ಬೇರೆ ಶೇಡಲ್ಲಿ ಬಂದಂಥ ಫೋಟೋ. ಇನ್ನೊಂದು ಅದ್ರ ಪಕ್ಕದಲ್ಲಿರುವ ಚನ್ನಪಟ್ಟಣದ ವ್ಯಾಸರಾಯ ಬಸದಿ, ವ್ಯಾಸರಾಯ ಮಠದ್ದು. ಸೊ ಮೂಲ ದೇವಸ್ಥಾನಗಳನ್ನು ನೋಡಿರ್ತೀರಿ, ಈ ಥರದ ಒಂದು ಮಠದ ಅಂದ 400 ವರ್ಷದ ಹಿಂದಿನ ಮಠದಲ್ಲಿ ಯಾವ ರೀತಿ ಕಂಬಗಳನ್ನು ಬಳಸ್ತಾ ಇದ್ರು, ಈ ಥರದ ಕಲ್ಪನೆಯಲ್ಲಿ ಬಂದಂಥ ಒಂದು ಚಿತ್ರ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕಾಗತ್ತ? ಫೋಟೋ ತೋರಿಸಿ. ನಡೀರಿ ಮತ್ತೆ. ಇದಲ್ವಾ ನೀವು ಹೇಳಿದ್ದು? ಚನ್ನಪಟ್ಟಣದ ಒಂದು ವ್ಯಾಸರಾಯ ಮಠ ಅಂತ. ಸುಮಾರೊಂದು 17ನೇ ಶತಮಾನದ ಮಠ. 17ನೇ ಶತಮಾನದ ಅಂದ್ರೆ ಯಾರ ಕಾಲದಲ್ಲಿ ಕಟ್ಟಿರೋದಂತದ್ದು? ಇದು ಅಲ್ಲಿ ಚನ್ನಪಟ್ಟಣದ ಪಾಳೆಗಾರ ಕಾಲದಲ್ಲಿ ಕಟ್ಟಿದೆ. ಓಕೆ, ಚನ್ನಪಟ್ಟಣದ ಪಾಳೆಗಾರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಕಾಲದಲ್ಲಿ. ಸೊ ಮೂಲ ಇದೇನಂದ್ರೆ ಆ ಕಾಲದಲ್ಲಿ ಬಳಸಿರುವಂತಹ ಕಂಬಗಳಾಗಲಿ ಈ ಶೈಲಿಗಳನ್ನೆಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಮಠ ಈಗ ಹೆಚ್ಚಿನ ಮಠಗಳಲ್ಲಿ ಬದಲಾವಣೆ ಆಗಿರುತ್ತೆ, ಆಧುನಿಕ ಸ್ಪರ್ಶ ಇಲ್ಲ. ಸೊ ನಿಮಗೆ ದೇವಸ್ಥಾನಗಳನ್ನು ನೋಡಿರ್ತೀರಿ, ಬಟ್ ಮಠಗಳು ಅಂದ್ರೆ ಬೇರೆ ತರ ಕಲ್ಪನೆ. ಮಠಗಳು ಸಹಿತ ವಾಸ್ತುವನ್ನ ಅನುಸರಿಸಿದ್ದು ಅಂದ್ರೆ ಮಠಗಳು ಅಂತಹ ಕಲ್ಪನೆ ಬೇರೆ ಬಂದಿರುತ್ತೆ. ಅಲ್ಲಿ ಏನೇ ಗುರುಗಳಿರ್ತಾರೆ, ಗುರುಗಳು ಪೂಜೆ ಮಾಡ್ತಿರ್ತಾರೆ, ಈ ತರದಲ್ಲ. ಇಲ್ಲಿ ಒಂದು, ಇಲ್ಲಿ ನಿಮಗೆ ಈ ಸಂಕೀರ್ಣ ಕಾಣುತ್ತಲ್ಲ, ಇಲ್ಲೇ ಪುರಂದರದಾಸರು ಇದ್ರು. ಪುರಂದರದಾಸರು ಬಂದಿದ್ದಾರೆ ಈ ಮಠದ ನಿರ್ಮಾಣ ಪುರಂದರದಾಸರ ಕಾಲವನ್ನು ಗಮನಿಸಿ. ಮುಂಚೆನೆ ಈ ಮಠ ಅಸ್ತಿತ್ವದಲ್ಲಿ ಈ ಮಠದ ಸಂಕೀರ್ಣ ಪುರಂದಾಸರು ಬಂದ ಜಾಗ ಏನೋ ಇಲ್ಲೇ ಇದೆ. ಇಲ್ಲಿ ಪುರಂದಾಸರ ಅವರು ಕುಳಿತುಕೊಳ್ತಿದ್ದ ಜಾಗ, ಪುರಂದಾಸರದ್ದು ಇದೆಲ್ಲ ಇದೆ. ಸೊ ಈ ತರದ ಕಲ್ಪನೆಯಲ್ಲಿ ಈ ಒಂದು ಉದ್ದೇಶದಲ್ಲಿ ತೆಗೆದಿದ್ದು ಜನರಿಗೆ ಆ ಇದರಲ್ಲಿ ಬರಬೇಕು ಅಂತ. ಬಟ್ ಬೆಳಕು ಶೇಡಲ್ ಬಂದಂತ ಫೋಟೋ ಆದರೂ ಈ ಉದ್ದೇಶದಲ್ಲಿ ಎರಡೂ ತಲುಪಲಿ, ಒಂದು ಫೋಟೋಗ್ರಫಿ ಆಂಗಲ್ ತಲುಪಬೇಕು, ಇನ್ನೊಂದು ಹೆರಿಟೇಜ್ ದೃಷ್ಟಿಯಲ್ಲೂ ತಲುಪಬೇಕು ಅನ್ನೋಂಥ ಫೋಟೋದಲ್ಲಿ ಬಂದ. ಓಕೆ, ಮತ್ತೆ ಇದು ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ ತೆಗೆದಂತ ಫೋಟೋ ಇದೆ. ಸೊ ಇದಕ್ಕೆ ಸುಮಾರೊಂದು 12-13 ಅವಾರ್ಡ್ ಬಂದಿದೆ ಈ ಫೋಟೋ. ಸಾಕಷ್ಟು ಸಲಹೆಗಳಲ್ಲಿ ಸೆಲೆಕ್ಟ್ ಆದಂತಹ ಫೋಟೋಗಳಿದೆ. ಸೊ ಒಂದು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದು ಉತ್ತುಂಗದಲ್ಲಿ ಒಂದು ಮೂಮೆಂಟ್ಗಳು ದಾಖಲಾಗ್ತವೆ. ಸೊ ಅಂದ್ರೆ ಈ ಎಲ್ಲ ಮೂಮೆಂಟ್ಗಳನ್ನು ಕಲಿಸ್ಬೋದು, ಒಂದು ಭಕ್ತಿಯ ಪರಾವಶ್ಯತೆ ಇಲ್ಲ. ಅಂತ ಮೂಮೆಂಟ್ಗಳನ್ನು ಕ್ಯಾಚ್ ಮಾಡ್ತಕ್ಕಂತಹ ಒಂದು ಫೋಟೋ ಇದೆ, ಮಹಾಮಸ್ತಕಾಭಿಷೇಕ ತೆಗೆದಂತ ಫೋಟೋ ಇದೆ ಶ್ರವಣ ಬೆಳಗೊಳ. ಸಾಕಷ್ಟು ಒಳ್ಳೆ ಆ್ಯಂಗಲ್ ಆಗಲಿ, ಒಳ್ಳೆ ಕಲರ್ ಕಾಂಬಿನೇಷನ್ ಸಿಕ್ಕಂಥ ಫೋಟೋ ಆದ್ರೆ ಇದು ಅಂಡಮಾನಿನ ಸೆಲ್ಯುಲರ್ ಜೈಲಲ್ಲಿ ತೆಗೆದಂಥ. ಇದು ಮೂಲ ಫೋಟೋಗ್ರಫಿ ಆ್ಯಂಗಲ್ ಅಲ್ಲಿ ತೆಗೆದಂಥ ಫೋಟೋ ಇದೆ. ಸಾಕಷ್ಟು ಸಂಜೆ ತೆಗೆದಂಥ ಫೋಟೋ ಆದ್ರಿಂದ ಬೆಳಕು ಎರಡು ಅಲ್ಲಿ ಒಳ್ಳೆ ಆ್ಯಂಗಲ್ ಸಿಗ್ತಾ ಇದೆ. ಸೊ ಹಾಗಾಗಿ ತೆಗೆದಂಥ ಒಂದು ಫೋಟೋವನ್ನು ನಂತರ ಮೂರು ಬೇರೆ ಬೇರೆ ಶೇಡಲ್ಲಿ ಬಂದಂಥ, ಅಂದರೆ ಸಾಕಷ್ಟು ಫೋಟೋಗಳು ತೆಗೆದಿದ್ದರೂ ಮೂರು ಹಾಕುವಾಗ ಮೂರು ವಿಭಿನ್ನ ನೆಲೆಯಲ್ಲಿ ಕಾಣ್ತಿ ಜನರಿಗೆ. ಆ ಆ್ಯಂಗಲಲ್ಲಿ ಮೂರು ಬೇರೆ ಬೇರೆ ಥರದ ಫೋಟೋಗಳನ್ನು ಇಲ್ಲಿ ಡಿಸ್ಪ್ಲೇ ನಾನು ಕೊಟ್ಟಿದ್ದೆ. ಧನ್ಯವಾದ. ಧನ್ಯವಾದ. NTML exhibition provided me a valuable, it's an experience, unforgettable experience. I have participated for the past 10 years. He has conducted, Mr. Srinivas Samachar has conducted, four or five times, I have participated in all the four exhibitions. NTML has sponsored this. I have also participated in the photo tours. He has conducted some wildlife photography tours. I have also participated in that. Provided a wonderful experience to me, and these types of exhibitions they create a more awareness about photography. And it was one more thing, we get
we get an interaction, better interaction with all the photographers, fellow photographers. That's a major thing. Because normally everyone will be posting their own pictures in Instagram or Facebook like that, they will be putting. But apart from that, these types of experience, we will get interacting with the fellow photographers, knowing the latest technologies, how to present a better photograph of wildlife, street photography, everything we can share. It is a wonderful experience. He is planning to conduct every year from, he told, just now he told. From this year, he will be conducting this type of exhibition every year. It will be a great platform for all the photographers. Thank you. And how about you, ma'am? Thank you. ನಮಸ್ತೆ, ನನ್ನ ಹೆಸರು ಶರತ್ ಅಂತ. ನಾನು 10 ವರ್ಷದಿಂದ ಆರ್ಟ್ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ. ಇದು NTML ಎಕ್ಸಿಬಿಷನಲ್ಲಿ ನಂದು ಎಲ್ಲ ಎಕ್ಸಿಬಿಷನ್ ನಂದು ಒಂದು ಚಿತ್ರ ಹಾಕಿದೆ. ಕಾರಣ ಇದೇ ನಾನು ಸ್ಟಾರ್ಟ್ ಮಾಡಿದ ಚಿತ್ರಕಲೆ ಸ್ಟಾರ್ಟ್ ಮಾಡಿದ್ರಿಂದ ಇದೇ ನನಗೆ ಪುಷ್ ಮಾಡ್ತಾ ಇದೆ. ಹಲೋ ನಮಸ್ತೆ, ನನ್ನ ಹೆಸರು ಚಂದ್ರಮೋಹನ್ ಅಂತ. ಈ ವರ್ಷ ನಾನು ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ. ಈ ಚಿತ್ರ ಬಂದ್ಬಿಟ್ಟು ಶ್ರವಣ ಬೆಳಗೊಳ ಚಿತ್ರ. ಇದು ಮಸ್ತಕಾಭಿಷೇಕ 12 ವರ್ಷಕ್ಕೊಮ್ಮೆ ನಡೆಯುವಂಥ ಚಿತ್ರ, ಒಂದು ಧಾರ್ಮಿಕ ಕಾರ್ಯಕ್ರಮ ಜಯಂತಿ. ಆದ್ರಿಂದ ಇಲ್ಲೇ ನಾನು ಶೂಟ್ ಮಾಡಕ್ಕೆ ಹೋಗಿದ್ದೆ. ಈ ಚಿತ್ರ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಪ್ರಶಸ್ತಿ ಗೆಟ್ಟಿದ ಚಿತ್ರ. ಒಂದು ಆಪರ್ಚುನಿಟಿ ಸಿಕ್ಕಿದೆ ಇದನ್ನು ಪ್ರದರ್ಶನ ಮಾಡ್ಬೇಕಂದ್ರೆ. ಅದನ್ನ ಈ ಸಲ ಇಲ್ಲಿಗೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. NTML ಜೊತೆಗೆ ಲಾಸ್ಟ್ ಇದ್ದೀನಿ. ನಮ್ಗೆ ಜಾನರ್ ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ಸ್, ಯಾಕೆ ಅಂದ್ರೆ ತಿರುಗಾಟ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಫೋಟೋಗ್ರಫಿ ಒಂದು ಹವ್ಯಾಸ. ಸೊ ಹಾಗಾಗಿ ಈ ಸಲ ನಂದು ಒಂದು 4 ಫೋಟೋಸ್ ಎಕ್ಸಿಬಿಷನ್ಗೆ ಕೊಟ್ಟಿದ್ದೀನಿ. ಶ್ರೀನಿವಾಸ್ ಅವ್ರ ಜೊತೆಗೆ ಎಲ್ಲ ಥರದ ಫೋಟೋಗಳನ್ನು ನೋಡೋದು ಒಂದು ನಮಗೆ ಅದೇ ಒಂದು ಜಾಯ್ಫುಲ್ ಮೂಮೆಂಟ್. ಸೊ ಈ ಸಲ ಕೊಟ್ಟಿರೋ ಫೋಟೋಸಲ್ಲಿ ಒಂದು ಸ್ಪಿಟಿಯಿಂದ ಹಿಮಾಚಲ ಪ್ರದೇಶ, ಇನ್ನೊಂದು ಅಗೇನ್ ಉತ್ತರಾಖಂಡಿಂದ ಸ್ವರ್ಗರ ರೋಹಿಣಿ ಪೀಕ್, ಮೇಲ್ಗಡೆದು ಭೂಟಾನ್ದು ಟೈಗರ್ ನೆಸ್ಟ್ ಮೊನೆಸ್ಟ್ರಿ ಅಂದ್ಬಿಟ್ಟು, ಆಮೇಲೆ ಅದು ಸಿಕ್ಕಿಮ್ನಿಂದ ಸನ್ಸೆಟ್ ಫೋಟೋ. ಸೊ ಈ 4 ನಾನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಒಂದು ಕಂಪ್ಲೀಟ್ ಡ್ರೈ ಟೆರೈನಲ್ಲಿ ಒಂದು ಜೀವನದಿ ಇರೋದು, ಅದ್ರ ಪಕ್ಕ ಕಂಪ್ಲೀಟ್ ಸ್ನೋ, ಫುಲ್ ವೈಟ್ ವಾಶ್ಡ್ ಮೌಂಟೇನ್, ಅದ್ರ ಮೇಲ್ಗಡೆ ಕಂಪ್ಲೀಟ್ ಗ್ರೀನರಿ ಇರೋ ಒಂದು ಚಿತ್ರ, ಅದ್ರ ಜೊತೆಗೆ ಒಂದು ಸನ್ಸೆಟ್ ಫೋಟೋ ವಿಚ್ ಇಸ್ ಕಂಪ್ಲೀಟ್ ಆರೆಂಜ್. ಸೊ 4 ವೆರೈಟಿ ಇರಲಿ ಅಂತಂದ್ಬಿಟ್ಟು ನಾನು ಈ 4 ಫೋಟೋನ ಸೆಲೆಕ್ಟ್ ಮಾಡಿ ಈ ಸಲ ಕೊಟ್ಟೆ. ಹೋಪ್ಫುಲಿ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಮಸ್ಕಾರ, NTML ಸ್ವಾಗತ. ನಂದು ಇದು 2nd ವರ್ಷ, 2nd ವರ್ಷದ 2 ಫೋಟೋಗಳು ಪ್ರದರ್ಶನ ಆಗ್ತಿದೆ. ಸೊ NTML ಸ್ಪೆಷಾಲಿಟಿ ಏನಂದ್ರೆ, ಇಲ್ಲಿ 2 ತರ ಕ್ಯಾಟಗರಿ, ಒಂದು ಪ್ರೋ ಫೋಟೋಗ್ರಾಫರ್ಸು ಬರ್ತಾರೆ, ಅಂದ್ರೆ ಇನ್ನೊಂದು ಏನು ಯಾವ ಥರ ಅಂದರೆ ಬಿಗಿನರ್ಸ್ ಫೋಟೋಗ್ರಾಫರ್ಸು ಬರ್ತಾರೆ. ಸೊ ನನ್ನಂಥ ಬಿಗಿನರ್ಸ್ಗೆ ಏನಂದರೆ, ಇಲ್ಲಿ ತುಂಬ ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಾಫರ್ಸು ಡಿಸ್ಪ್ಲೇ ಆಗಿರುತ್ತಲ್ಲ, ಅದನ್ನ ನೋಡಿಬಿಟ್ಟು ನಮ್ಮಂಥ ಬಿಗಿನರ್ಸು ಯಾವ ಥರ ಏನು ಕಲಿಬೋದು ಅನ್ನೋದಕ್ಕೆ ಒಂದು ಒಳ್ಳೆ ವೇದಿಕೆ. ಸೊ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ ಇಲ್ಲಿ, ಬೇರೆಯವ್ರನ್ನ ನೋಡಿ ಕಲಿಯೋಕ್ಕೂ ಆಪರ್ಚುನಿಟಿ ಸಿಗುತ್ತೆ. ಸೊ ನಂದು ಈ ಸತಿ 2 ಫೋಟೋಗ್ರಫಿ ಸೆಲೆಕ್ಟ್ ಆಗಿದೆ. ಸೊ ಹಿಂಗಾಗಿ NTML ಇಟ್ಸ್ ಅ ಗುಡ್ ಪರ್ಫಾರ್ಮ್ ಫಾರ್ ಎಕ್ಸ್ಪೆಷಲಿ ಫಾರ್ ಬಿಗಿನರ್ಸ್ ಲೈಕ್ ಮೀ. ಸೊ ಹೆಚ್ಚಾಗಿ ಇಷ್ಟಪಡ್ತೀನಿ, ಎಲ್ರಿಗೂ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಇಲ್ಲಿ. ಸೊ ಥ್ಯಾಂಕ್ಸ್ ಟು NTML. ಅವರ ಚಾನಲಲ್ಲಿ ಒಂದು ಬೈಕ್ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಪ್ರಮೋದರಿಗೆ ಧನ್ಯವಾದ. ಹಾಗೆ ವೀಕ್ಷಕರೆಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಪ್ರಮೋದ್ ಅವ್ರದ್ದು ಚಾನಲ್ನ ಪ್ರಕಾರ ಚಾನಲ್ನ ಪ್ರಯುಕ್ತ ಎಲ್ರಿಗೂ ಈ ಫೋಟೋಸ್ ನೋಡೋ ಒಂದು ಹೀಗೆ ಲೈಕ್. ಈ 2 ದಿವಸ ನಮಗೆ ಒಳ್ಳೆ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು.
ನಂತರ ಎಲ್ಲರಿಗೂ ಸರ್ಟಿಫಿಕೇಟ್ ಸಿಕ್ತು. ಈ ಒಂದು ಪ್ರಯತ್ನ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮ್ಮ ಪಮ್ಮಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.